ನನ್ನ ಹೆಸರು ಸಂತೋಷ್ ಕುಮಾರ್ ಮಳ್ಳಿ ಅಂತ ಹೇಳಿ. ನಾನು ಗದಗ ಜಿಲ್ಲೆ ಮುಳಗುಂದಿಂದ ಬಂದಿದ್ದೀನಿ. ನಾನು ವೃತ್ತಿ ರಂಗಭೂಮಿ ಅಂದರೆ ನೀನಾಸಂ ಸಂಸ್ಥೆಯಲ್ಲಿ ವೃತ್ತಿ ಕಲಾವಿದನಾಗಿ ಕೆಲಸ ಮಾಡ್ತಿದ್ದೆ. ಕರೋನಾ ಕಾರಣದಿಂದಾಗಿ ನನಗೆ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಈ ಸಾಮಾಜಿಕ ಅಂತರ ಇರೋದರಿಂದ ನಮಗೆ ಕೆಲಸಗಳು ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಮನೆಯಲ್ಲೇ ಕೂತು ಒಂದು ರೀತಿ ಒಂದು ಡಿಪ್ರೆಷನ್ಗೆ ಒಳಗಾಗಿದ್ದೆ. ಅದರಿಂದಾಗಿ ನನಗೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು, ಅಜೀರ್ಣ ಸಮಸ್ಯೆ ಮತ್ತು ಹೈಪರ್ ಎಸಿಡಿಟಿ ಅನ್ನುವಂಥ ಒಂದು ಪ್ರಾಬ್ಲಮ್ ನನಗೆ ಬಳಲ್ತಿದ್ದೆ. ಆ ಪ್ರಾಬ್ಲಮ್ ಹೇಗೆ ಗುಣ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ನಾನು ಮೊದಲಿಗೆ ನಿಸರ್ಗ ಮನೆ ಸಿರ್ಸಿ, ಸರ್ ವೆಂಕಟರಮಣ ಹೆಗಡೆ ಸರ್ದ ನಿಸರ್ಗ ಮನೆ ಸಿರ್ಸಿ ಅಲ್ಲಿಗೆ ಬಂದು ಅಲ್ಲೇ ಒಂದು ಫ್ರೀ ಕನ್ಸಲ್ಟೇಷನ್ ಕಾಲ್ ಮಾಡಿದೆ. ಅವ್ರು ಹೇಳಿದರು ಬನ್ನಿ ಅಂಥೇಳಿ. ಆದರೆ ಈಗ ನಾನು ದುಡ್ಡು ಇಲ್ಲದಿರೋ ಕಾರಣದಿಂದ, ಯಾಕಂದರೆ ಕೆಲಸ ಮಾಡಿಲ್ಲಲ್ಲ, ಅದಕ್ಕಾಗಿ ದುಡ್ಡು ಇಲ್ಲದಿರೋ ಕಾರಣದಿಂದ ಸರ್ಗೆ ಕಾಲ್ ಮಾಡಿದಾಗ, ಸರ್ ಇಲ್ಲ ನೀವು ಬನ್ನಿ, ನಿಮ್ಮ ಕಡೆ ಎಷ್ಟು ಸಾಧ್ಯತೆ ಅಷ್ಟು ತೊಗೊಂಬನ್ನಿ ಅಂತ ಹೇಳಿದರು. ಸರಿ ಅಂತ ನಾನು ಬಂದೆ. ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ಅತ್ಯಂತ ಉತ್ಕೃಷ್ಟವಾದಂಥ ಚಿಕಿತ್ಸೆ. ಆ ಚಿಕಿತ್ಸೆ ಹೇಗೆ ಅನ್ನುವಂಥದ್ದಕ್ಕೆ ಒಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಮ್ಮ ಒಂದು ಪ್ರಾಬ್ಲಮ್ಮು ಯಾವ ರೀತಿಯಾಗಿ ಅದು ರೂಟಿಂದ ಶುರುವಾಗಿತ್ತು, ಆ ಒಂದು ಬೀಜವನ್ನು ಬುಡಸಮೇತವಾಗಿ ಕೀಳುವಂಥ ಏಕಮಾತ್ರ ಒಂದು ಸಂಸ್ಥೆ ಅಂದರೆ ಅದು ನಿಸರ್ಗ ಮನೆ ಸೇರಿಸಿ ವೆಂಕಟರಮಣ ಹೆಗಡೆ ಅವರು ಅಂತ ಅತ್ಯದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅದು ಯಾವ ರೀತಿ ಅಂದರೆ, ನನ್ನ ಗೆಳೆಯ ಈಗ ತಾನೇ ಹೇಳಿದರು, ಇದೊಂದು ರೀತಿ ದೇವಸ್ಥಾನ ಇದ್ದಾಗೆ. ದೇವಸ್ಥಾನದಲ್ಲಿ ಬಂದಾಗ ನಿಮಗೆ ಹೇಗೆ ಒಂದು ನೆಮ್ಮದಿ ಸಿಗ್ತದೆ, ಒಂದು ಆನಂದ ಸಿಗ್ತದೆ, ಒಂದು ಉಲ್ಲಾಸ ಸಿಗ್ತದೆ, ಅದೇ ರೀತಿ ಇದು ಆಸ್ಪತ್ರೆ ಅಲ್ಲ, ನಿಮ್ಮ ಮನೆಯೇ ಆಗಿರ್ತದೆ. ನಾನು ಬರ್ತಾ ಬಹಳ ನಿಕೃಷ್ಟನಾಗಿ ಒಂದು ರೀತಿ ಮನಸ್ಸೇ ಒಂದು ಹಿಡಿತದಲ್ಲಿ ಇದ್ದಿದ್ದಿಲ್ಲ. ಈಗ ನಿಮ್ಮ ಮುಂದೆ ಖುಷಿ ಖುಷಿಯಾಗಿ ಸಂತೋಷದಿಂದ ಬಹಳ ಆತ್ಮತೃಪ್ತಿಯಿಂದ ಮತ್ತು ಬಹಳ ಕೆಲಸ ಮಾಡೋ ಹುಮ್ಮಸ್ಸಿನಿಂದ ಹೊರಟಿದ್ದೀನಿ. ಇದಕ್ಕೆಲ್ಲ ಕಾರಣ ಶ್ರೀ ವೆಂಕಟರಮಣ ಹೆಗಡೆ ಸರ್, ಅವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸ್ತೀನಿ. ಅವರಿಗೆ ನಾನು ಚಿರಋಣಿ ಆಗಿರ್ತೀನಿ, ಆಭಾರಿ ಆಗಿರ್ತೀನಿ. ನನಗೆ ಸಹಾಯ ಮಾಡಿದಂಥ ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಿಸರ್ಗ ಮನೆಯ ಈ ಒಂದು ಪರಿಸರ ಅಂದರೆ ಇದು ಭೂಮಿ ತಾಯಿಯ ಮಡಿಲಿದ್ದಂಗೆ, ಆ ತೊಟ್ಲೊಳಗೆ ತೂಗ್ದಂಗೆ ಇರ್ತದೆ, ಅಷ್ಟು ನೆಮ್ಮದಿ ಅನ್ನಿಸ್ತದೆ ನಿಮ್ಗೆ ಬಂದರೆ. ಈ ಒಂದು ಇದನ್ನು ನಮಗೆ ಅನುಗ್ರಹಿಸಿದ್ದಕ್ಕೆ ಶ್ರೀ ವೆಂಕಟರಮಣ ಹೆಗಡೆ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ.